ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಮ್ಮಾಯಿ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಇವತ್ತಿನ ವಿಡಿಯೋಲಿ ನಿಮ್ಮ ಮಗು ಮಲಗಲಿಕ್ಕೆ ತುಂಬ ಕಷ್ಟಪಡ್ತಿದೆಯಾ, ಮಗು ಎಷ್ಟು ಅವರ್ ಮಲಗಬೇಕು, ಈ ರೀತಿ ಕೆಲವೊಂದು ಡೌಟ್ಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಆ ಡೌಟ್ಸ್ಗೆಲ್ಲ ನಾನು ಆನ್ಸರ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ತಪ್ಪದೆ ಕ್ಲಿಕ್ ಮಾಡಿ. ಒಮ್ಮೆ ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ನನ್ನ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ತಪ್ಪಾಗದೆ ಬರುತ್ತೆ. ಸೊ ನೀವು ಯಾವ ವಿಡಿಯೋನ ಮಿಸ್ ಮಾಡಲಿಕ್ಕೆ ಚಾನ್ಸ್ ಇರೋಲ್ಲ. ಸೊ ತಡ ಮಾಡೋದು ಬೇಡ, ಬನ್ನಿ ನೋಡೋಣ ಎಷ್ಟು ಅವರ್ ಮಗು ಮಲಗಬೇಕು ಅಂತ. ಸೊ ಮಗು ಎಷ್ಟೆಷ್ಟು ಅವರ್ ಮಲಗಬೇಕು ಅಂತ ಫಸ್ಟ್ ತಿಳಿಸ್ಬಿಡ್ತೀನಿ. ಹುಟ್ಟಿದಾಗಿಂದ 3 ತಿಂಗಳವರೆಗೂ ಮಗು 14-17 ಅವರ್ ಮಲಗಬೇಕಾಗತ್ತೆ. 4-11 ತಿಂಗಳಿನ ಮಗು 12-15 ಅವರ್ ಮಲಗಬೇಕು. 1-2 ವರ್ಷದವರೆಗಿನ ಮಕ್ಕಳು ಅಟ್ಲೀಸ್ಟ್ 12-13 ಗಂಟೆವರೆಗೂ ಮಲಗಬೇಕಾಗತ್ತೆ. 2 ವರ್ಷದ ಮೇಲ್ಪಟ್ಟಿದ ಮಕ್ಕಳಂದರೆ 11-13 ಗಂಟೆವರೆಗೂ ಮಲಗಬೇಕು. 3-5 ವರ್ಷದವರೆಗೂ 10-11 ಅವರ್ ಮಲಗಬೇಕು. ಇದು ಮಕ್ಕಳಿಗೆ ಮಿನಿಮಮ್ ಪರ್ ಡೇ ಇಷ್ಟು, ಪ್ರತಿ ದಿನಕ್ಕೂ ಇಷ್ಟು ನಿದ್ದೆ ಆಗಲೇಬೇಕು. ಫ್ರೆಂಡ್ಸ್, ನಿಮ್ಮ ಮಗುವಿನ ಇಮ್ಯುನಿಟಿ ಪವರ್, ಹೆಲ್ತ್, ಪ್ರತಿಯೊಂದನ್ನು ಕಾಪಾಡಲಿಕ್ಕೆ. ಆಗ ಮಗು ಮಲಗ್ಸೋಕ್ಕೆ ತುಂಬ ಕಷ್ಟಪಡ್ತೀರಾ, ಇನ್ನು ಮಾಡಿದರೆ ಮಗು ಈಸಿಯಾಗಿ ಮಲಗುತ್ತೆ ಅಂತ ನೋಡೋಣ. ಸೊ ಮೊದಲನೇದಾಗಿ ಮಗುವಿಗೆ ನಾವು ಏನಂದರೆ ಒಂದು ಒಳ್ಳೆಯ ಸ್ಲೀಪಿಂಗ್ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಬೇಕಾಗತ್ತೆ. ಒಳ್ಳೆಯ ನಿದ್ದೆ ಮಾಡಲಿಕ್ಕೆ ಒಂದು ಎನ್ವೈರ್ಮೆಂಟ್ ಮಾಡಬೇಕು, ಒಂದು ಪರಿಸರ ಕ್ರಿಯೇಟ್ ಮಾಡಬೇಕು, ಒಂದು ವಾತಾವರಣ ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ತೀನಿ. ಹಾಗಂತ ಏನೋ ಮಗುಗೆ ಮಾಡಬೇಕು ವಾತಾವರಣ ಅಂದರೆ ಏನು ಮಾಡೋದು, ಸಪ್ರೇಟಾಗಿಲ್ಲ ಮಾಡಲಿಕ್ಕಾಗಲ್ಲ ನಮ್ಮಲ್ಲಿ, ಆ ಥರ ಎಲ್ಲ ಇಲ್ಲ. ನಿಮ್ಮಲ್ಲಿ ಇರ್ತಕ್ಕಂಥ ಮಗು ಆ ಮಲಗೋ ಟೈಮಲ್ಲಿ ಸ್ವಲ್ಪ ಪ್ರಶಾಂತವಾಗಿರಬೇಕು. ಏನೇ ಸೌಂಡ್ ಇರದಂಗೆ ಒಂದು ಹಾಡು ಹಾಕೋದು ಮೊಬೈಲಿಂದ, ಇಲ್ಲ ಏನೋ ಒಂದು ಸ್ವಲ್ಪ ಸೈಲೆಂಟ್ ಮಾಡಿ ಆ ಟೈಮಲ್ಲಿ ಮಗುವಿಗೆ ನೀವು ತಟ್ಟೆ ಮಲಗಿಸ್ತೀರ ಮಗುವಿಗೆ ಅಂದ್ಕೊಳ್ಳಿ, ಆ ಥರ ಏನೋ ಒಂದು ಮಗುವಿಗೆ ಒಂದು ರುಟೀನ್ ಇರಬೇಕು. ನೀವು ತಟ್ಟಿದ್ರೆ ಮಗು ಮಲಗತ್ತೆ ಪರವಾಗಿಲ್ಲ, ತಟ್ಟಿ ಮಲಗಿಸಿ ಆ ರೀತಿ ಒಂದು, ಇಲ್ಲ ಹಾಡು ಹಾಕಿದ್ರೆ ಮಗು ಮಲಗತ್ತೆ, ಈ ರೀತಿ ಒಂದು ಒಳ್ಳೆಯಾದ ಒಂದು ಎನ್ವೈರ್ಮೆಂಟ್, ಒಂದು ವಾತಾವರಣ ಮಗುವಿಗೆ ಬರಬೇಕು. ಮಗುವಿನ ಬೆಡ್ ಆದಷ್ಟು ಸ್ವಚ್ಛವಾಗಿರಲಿ, ಕ್ಲೀನಾಗಿರಲಿ, ಸುತ್ತಮುತ್ತ ಮಗುವಿಗೆ ಯಾವುದೇ ರೀತಿ ಆಟ ಸಾಮಾನೆಲ್ಲ ಕಾಣದೆ ಹಂಗೆ ಇಟ್ಕೊಳ್ಳಿ, ಯಾಕಂದರೆ ಅದನ್ನು ನೋಡಿ ಮತ್ತೆ ಮಗು ಆ್ಯಕ್ಟಿವ್ ಆಗಿಬಿಟ್ಟು ಆಟ ಆಡುತ್ತೆ ಅಂತ ಆಗಿಬಿಡುತ್ತೆ. ಹಾಗಾಗಿ ಸೊ ಇದೆಲ್ಲ ಇದ್ದಾಗಿರೋಂಗೆ ಮಗುವಿಗೆ ಡಿಸ್ಟರ್ಬ್ ಏನೂ ಮಾಡದೇ ಇರೋಂಗೆ ಒಂದು ಒಳ್ಳೆಯ ಎನ್ವೈರ್ಮೆಂಟ್ನ ಕ್ರಿಯೇಟ್ ಮಾಡಿ ಮಗು ಮಲಗಲಿಕ್ಕೆ. ಸೊ ಎರಡನೇ ಪಾಯಿಂಟ್ ಏನಂದರೆ ಹೊಟ್ಟೆ ಫುಲ್ಲು ತುಂಬಿರಬೇಕು ಫ್ರೆಂಡ್ಸ್. ಹೊಟ್ಟೆ ತುಂಬಿದ್ರೆ ಮಾತ್ರ ಮಗು ಮಲಗುತ್ತೆ. ನೀವು ಸ್ವಲ್ಪ ಫುಟ್ ಹಾಕೊಟ್ಟಿ, ನಮಗೇ ಹೊಟ್ಟೆ ತುಂಬಿಲ್ಲ ಅಂದರೆ ನಿದ್ದೆ ಹೇಗೆ ಬರಲ್ಲ, ಹಾಗೆ ಮಗು ಕೂಡ ನಿದ್ದೆ ಬರಲ್ಲ. ಹೊಟ್ಟೆ ಫುಲ್ ಇದ್ದರೆ ಮಾತ್ರ ಮಗು ಮಲಗುತ್ತೆ ಅಂತ ಹೇಳ್ಬೋದು. ಚೆನ್ನಾಗಿ ಊಟ ಮಾಡಿಸಿ, 1 ವರ್ಷದ ಮೇಲ್ಪಟ್ಟು ಮಗು ಹೊಟ್ಟೆ ತುಂಬಿ ಹಾಲು ಕುಡಿಸಿ ಮಲಗಿಸಿ, 1 ವರ್ಷದ ಒಳಗಿನ ಮಗು ಆದರೆ ಚೆನ್ನಾಗಿ ಫೀಡ್ ಮಾಡಿ ಮಲಗಿಸಿ, ಹಾಲು ಕುಡಿಸಿ, ಬ್ರೆಸ್ಟ್ ಫೀಡ್ ಅಥವಾ ನೀವು ಏನು ಫಾರ್ಮುಲಾ ಮಿಲ್ಕ್ ಏನು ಕೊಡ್ತೀರ ಅದನ್ನು ಚೆನ್ನಾಗಿ ಅದಕ್ಕೆ ಹೊಟ್ಟೆ ತುಂಬ ಅಷ್ಟು ಕೊಟ್ಟು ನಿದ್ದೆ ಮಾಡಿಸಿದ್ರೆ, ಆಮೇಲೆ ನೀವು ಕರ್ಕೊಂಡೋಗಿ ಮಲಗಿಸಿದ್ರೆ ಖಂಡಿತವಾಗ್ಲೂ ಅದು ಮಲಗುತ್ತೆ. 3ನೇದಾಗಿ ಫೋರ್ಸಾಗಿ ನಿದ್ದೆ ಮಾಡಿಸೋದಲ್ಲ, ನೀವು ಹೇಗೆ ನಾನು ಹೇಳಿದಂಗೆ ಒಂದು ರುಟೀನ್ ಕ್ರಿಯೇಟ್ ಮಾಡ್ಕೊಳ್ಳಿ. 9 ಗಂಟೆಗೆ ಊಟ ಆಯಿತು, 10 ಗಂಟೆಗೆ ಮಲಗಿಸ್ತೀನಿ ಅಂದರೆ ಆ ರುಟೀನ್ ಹಾಗೆ ಬೆಳೆಸ್ತಾ ಹೋಗಿ, ಸೊ ಅದು ಮಲಗುತ್ತೆ. ಕರೆಕ್ಟಾಗಿ ಆ ಟೈಮ್ ಬರ್ತಿದ್ದಂಗೆ ತಾನಾಗಿ ತಾನೇ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ ಮಗು ಬೆಳೀತಾ ಬೆಳೀತಾ. ಸೊ ಅದು ಮರೆಯಲ್ಲ, ಅದನ್ನೇ ಇರುತ್ತೆ. ಆ ಟೈಮ್ ಬಂತು ಅಂದರೆ ಅದಕ್ಕೆ ನಿದ್ದೆ ಬಂದುಬಿಡುತ್ತೆ ಖಂಡಿತವಾಗ್ಲೂ. ಹಾಗೆ ಮಗುವಿಗೆ ಚೆನ್ನಾಗಿ ಆಟ ಆಡಲಿಕ್ಕೆ ಬಿಡಿ. ಆಟ ಆಗಿ ಅದು ಕೂಡ ಸ್ವಲ್ಪ ಟಯರ್ಡ್ ಆಯಿತು ಅಂದರೆ ಅದಕ್ಕೂ ಕೂಡ ರೆಸ್ಟ್ ಮಾಡಬೇಕು, ಅನ್ನೋ ಬಾಡಿಗೆ ರೆಸ್ಟ್ ಬೇಕು ಅಂತ ಗೊತ್ತಾಗುತ್ತೆ. ಅವಾಗ ತಾನಾಗ ತಾನೇ ಮಲಗುತ್ತೆ ಮಗು ಕೂಡ. ಏನು ಹೇಳ್ತೀವಿ ನಾವು, ಮೈ ಮರ್ತಿ ಮಲ್ಕೊತಾರೆ ಅಥವಾ ಫುಲ್ ಟಯರ್ಡ್ ಆದಾಗ ಸಾಕಾಗಿ ಮಲ್ಕೊಂಡ್ವಿ ಆ ಥರ ಮಗುಗೂ ಆಗಬೇಕು. ಸ್ವಲ್ಪ ಸಾಯಂಕಾಲದ ಟೈಮಲ್ಲಿ ಅದಕ್ಕೆ ಚೆನ್ನಾಗಿ ಆಟ ಆಡಿಸಿ ಓಡಾಡಿಸಿ, ಸುಮ್ಮನೆ ಕೂರಿಸ್ಕೊಂಡು ಆಟಾಡ್ಸೋದೆಲ್ಲ ಮಾಡಬೇಡಿ. ಸಾಯಂಕಾಲ ಟೈಮಲ್ಲಿ ಮಗುವಿನ ಜೊತೆಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ಏನೇ ವಾಕ್ ಮಾಡೋರಾಗಿರ್ಬೋದು, ವಾಕ್ ಮಾಡದೇ ಇರೋರಾಗಿರ್ಬೋದು, ಮಗುವಿನ ಜೊತೆಗೆ ನೀವು ಅವಾಗ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿ ಚೆನ್ನಾಗಿ ಆಟ ಆಡಿಸಿ, ಮಗುಗೆ ಟಯರ್ಡ್ ಆದರೆ ತಾನಾಗಿ ತಾನೇ ಅದು ಮಲಗುತ್ತೆ ಫ್ರೆಂಡ್ಸ್. ಹಾಗೆ 1 ವರ್ಷದ ಒಳಗಿನ ಮಕ್ಕಳಿಗೆ ಏನಂದರೆ ಸುಸು ಮಾಡ್ಕೊತಿರುತ್ತೆ ಮಗು. ಅವಾಗವಾಗ ನೀವು ಏನು ಡೈಪರ್ ಚೇಂಜ್ ಮಾಡ್ತೀರಾ, ಡೈಪರ್ ಹಾಕೋ ಟೈಪರ್ ಚೇಂಜ್ ಮಾಡಬೇಕಾಗತ್ತೆ. 6 hours ಒನ್ಸ್ ಸುಸು ಫುಲ್ ಆಯಿತು ಅಂದರೆ, ಟೈಪರ್ ಇಲ್ಲ ನಾವು ಬಟ್ಟೆ ಯೂಸ್ ಮಾಡ್ತೀರಾ ಅಂದರೆ ಮಗುವಿಗೆ ಆ ಸುಸು ಫೀಲು, ಹಸಿ ಆಗಬಾರ್ದು ಬೆಡ್ಡೆಲ್ಲ. ಸೊ ನಿಮ್ಮ ಪಕ್ಕದಲ್ಲೇ ಒಂದಿಷ್ಟು ಬಟ್ಟೆ ಇಟ್ಕೊಳ್ಳೋದಾಗಿರ್ಬೋದು, ಏನಾದ್ರೂ ಒಂದು ಮಾಡಿ ತಕ್ಷಣ ಚೇಂಜ್ ಮಾಡಿ ಒಡ್ಡೆ ಹಾಕ್ತಿದ್ದಂಗೆ ಹಸಿಯಲ್ಲಿ ಮಲಗಕ್ಕೆ ಬಿಡಬೇಡಿ. ನೀವು ಸಾಕಾಗಿರುತ್ತೆ, ನಿಮಗೂ ಮಲಗಿರ್ತೀರಾ, ಬಟ್ ಆದರೂ ನಿಮಗೆ ಸುಸು ಮಾಡಿ ಅದಕ್ಕೆ ಸ್ವಲ್ಪ ಅದಕ್ಕೆ ರಿಯಾಕ್ಷನ್ ಕೊಡುತ್ತೆ, ಸುಸು ಮಾಡಿತು ಅಂದಾಗ ಮಗು ಸೌಂಡ್ ಮಾಡುತ್ತೆ, ತಕ್ಷಣ ಚೇಂಜ್ ಮಾಡಿ ಬೇರೆ ಹಾಕಿ ಮಲಗಿಸಿ, ಆವಾಗ ಮಲಗಿಬಿಡುತ್ತೆ. ನೀವು ತಕ್ಷಣ ಮಾಡಿ ತಟ್ಟಿದರೆ, ನೀವು ಎಷ್ಟೋ ಹೊತ್ತು ಆದ್ಮೇಲೆ ಮಾಡಿದರೆ ಖಂಡಿತವಾಗ್ಲೂ ಮಗುಗೆ ನಿದ್ದೆ ಹಾಳಾಗಿರುತ್ತೆ. ಮತ್ತೆ ಮಾಡಲಿಕ್ಕೆ ನಿಮಗೂ
ಏನಾಗುತ್ತೆ ಟೈಮ್ ಎಕ್ಸ್ಟ್ರಾ ಬೇಕಾಗುತ್ತೆ, ಕಷ್ಟ ಕೂಡ ಆಗುತ್ತೆ, ಮಗು ಕೂಡ ಹಾಗೆ ಟೈಮ್ ಬೇಕಾಗುತ್ತೆ ಮತ್ತೆ ಮಲಗಲಿಕ್ಕೆ. ಸೊ ಬೇಗ ಮಲಗಿಸಿ. ಯಾಕೆ ಡೈಪರ್ಸ್ ಅಂದರೆ ಇಷ್ಟು ಅವರ್ ಗಂಟ ಅದು ಉಸುಸು ತಡೆಯುತ್ತೆ ಅನ್ನೋಷ್ಟು ಗೊತ್ತಿರುತ್ತೆ ನಮಗೆ. ಮಧ್ಯದಲ್ಲಿ ಈ ರೀತಿ ಬಟ್ಟೆಗಳು ಚೇಂಜ್ ಮಾಡಲಿಕ್ಕೆ ಅವಶ್ಯಕತೆ ಇರಲ್ಲ. ಸೊ ಆರಾಮಾಗಿ ಮಗು ಒಂದು ಸ್ಟ್ರೆಚ್ಚಲ್ಲಿ ಮಲಗುತ್ತೆ, ಅಷ್ಟು ಡಿಸ್ಟರ್ಬ್ ಆಗಲ್ಲ ಅಂತ ಹೇಳ್ಬೋದು. ಹಾಗಾಗಿ ಡೈಪರ್ನ ಪ್ರಿಫರ್ ಮಾಡ್ತೀವಿ ಅಷ್ಟೇ, ಬೇರೆ ಏನಿಲ್ಲ. ಈಗ ಡೈಪರೇ ಬೇಕು ಅಂತಿಲ್ಲ, ಬಟ್ಟೆಯಲ್ಲಿ ಈಗ ಎಷ್ಟೊಂದು ಕ್ಲಾತ್ ಡೈಪರ್ ಎಲ್ಲ ಬರ್ತಿದೆ, ಬಟ್ಟೆ ಡೈಪರ್ಗಳೆಲ್ಲ, ಅದನ್ನು ನೀವು ಯೂಸ್ ಮಾಡ್ಬೋದು. ನಿಮಗೆ ಡೈಪರ್ ಕೊಡಲಿಕ್ಕೆ ಇಷ್ಟು ಕಷ್ಟ ಆಯಿತು ಅಂದರೆ ಅದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಥರ, ಒಂದು ಮೂರು ನಾಲ್ಕು ಇಟ್ಕೊಂಡ್ರೆ ನೀವು ಅದನ್ನು ಯೂಸ್ ಮಾಡ್ಬೋದು, ಲೈಫ್ ಟೈಮ್ ಯೂಸ್ ಮಾಡ್ಬೋದು ಅದನ್ನು. ಹಾಗಾಗಿ ನೀವು ಬಟ್ಟೆ ಡೈಪರ್ ಕೂಡ ಯೂಸ್ ಮಾಡ್ಬೋದು, ಡೈಪರ್ಗಳನ್ನ ಯೂಸ್ ಮಾಡಲಿಕ್ಕೆ ಕಷ್ಟ ಅನ್ಸೋರಿಗೆ. ಮತ್ತು ಒಂದು ಏನಂದರೆ, ಕೆಲವರು ಮಲಗ್ಸೋಕ್ಕೆ ಮುಂಚೆ ಸ್ನಾನ ಮಾಡಿ ಮಲಗಿಸ್ತಾರೆ. ಸ್ನಾನ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡ್ತಿದ್ರೆ ಮಗು ಸ್ವಲ್ಪ ಏನು ಹೇಳ್ತಾರೆ, ಚೆನ್ನಾಗಿ ನಿದ್ದೆ ಮಾಡುತ್ತೆ ಮಗು, ಆರಾಮಾಗಿ ಫೀಲ್ ಆಗುತ್ತೆ, ಅದಕ್ಕೆ ಮೈಕೈ ನೋವು ಇರುತ್ತೆ, ಮೈಕೈ ನೋವೆಲ್ಲ ಹೋಗುತ್ತೆ ಆಟ ಆಡಿರೋ ಮಗು ಆರಾಮಾಗಿ ಮಲಗುತ್ತೆ ಅಂತ ಹೇಳ್ತಾರೆ. ಅದು ಕೂಡ ನಿಜ. ನೈಟ್ ಟೈಮ್ ಕೆಲವರು ಸ್ನಾನ ಮಾಡಿದರೆ ಸ್ವಲ್ಪ ಬಾಡಿಗೂ ಫ್ರೆಶ್ ಅನಿಸುತ್ತೆ, ಮೈಂಡ್ ಕೂಡ ಫ್ರೆಶ್ ಆಗುತ್ತೆ. ಸೊ ಸ್ನಾನ ಮಾಡಿಸಿ ಮಲಗಿಸಿ. ಮತ್ತೊಂದು ಏನಂದರೆ, ಬೆಳಗ್ಗೆಯಿಂದ ಒಂದೇ ಬಟ್ಟೆ ಹಾಕಿರ್ತೀರ ಮಗು, ಅದೇ ಬಟ್ಟೆಯಲ್ಲಿ ಲೈಟ್ ಮಲಗಬೇಕಾದ್ರೆ ಮತ್ತೆ ಮಲಗ್ಸೋಕ್ಕೆ ಹೋಗಬೇಡಿ. ನೈಟ್ ಟೈಮ್ ಆದಷ್ಟು ಬಟ್ಟೆನ ಚೇಂಜ್ ಮಾಡಿ, ನೈಟ್ ಟೈಮ್ ಫುಲ್ ಕವರ್ಡ್, ಕೆಳಗಿಂದ ಮೇಲೆ ಕವರ್ ಆಗಿರೋ ಥರ ಮಾಡಿ. ತುಂಬ ಶೆಕೆ ಇರುತ್ತೆ ಅಂದರೆ ಅಟ್ಲೀಸ್ಟ್ ಶಾರ್ಟ್ಸ್ ಆ ಥರನಾದ್ರೂ, ನಿಮಗೆ ಹೇಗೆ ನಿಮ್ಮ ಎನ್ವೈರ್ಮೆಂಟ್ ನಿಮ್ಮ ವಾತಾವರಣ ಹೇಗಿದೆ ನೋಡಿಕೊಂಡು ಅದ್ರ ತಕ್ಕಂಗೆ ಬಟ್ಟೆಗಳನ್ನ ಹಾಕಿ, ಚಳಿಗಾಲದಲ್ಲಿ ಫುಲ್ ಪ್ಯಾಂಟ್ ಟಿ ಶರ್ಟ್ ಆ ಥರ ಏನಾರು ಹಾಕಿ, ಇಲ್ಲಾಂದರೆ ಈಗೆಲ್ಲ ರಾಂಪರ್ ಎಲ್ಲ ಸಿಗುತ್ತೆ, ಬಾಡಿ ಸೂಟ್ ಸಿಗುತ್ತೆ, ರಾಂಪರ್ ಸಿಗುತ್ತೆ, ಈ ಥರ ಎಲ್ಲ ತೊಗೊಳಕ್ಕೆ ಸಾಧ್ಯ ಇಲ್ಲದೇ ಇರೋರು ನಾನು ಹೇಳ್ದಂಗೆ ಪ್ಯಾಂಟ್ ಒಂದು ಶರ್ಟ್ ಕೂಡ ಹಾಕಿ ಮಲಗಿಸ್ಬೋದು. ಚಳಿ ಇದ್ದಾಗ ಒದಿಸಿ ಮಲಗಿಸಿ ಮಗುಗೆ, ಚಳಿ ಇಲ್ಲ ಟೈಮಲ್ಲಿ ನಮಗೆ ಶೆಕೆ ಆಗ್ತಿದ್ರೆ ಅದಕ್ಕೂ ಶೆಕೆ ಖಂಡಿತವಾಗ್ಲೂ ಆಗುತ್ತೆ. ಸೊ ಆವಾಗ ಸ್ವಲ್ಪ ಬಟ್ಟೆ ಕಮ್ಮಿ ಹಾಕಿ, ಬಟ್ ನೈಟ್ ಆದಷ್ಟು ಬಟ್ಟೆನ ಚೇಂಜ್ ಮಾಡಿ ಮಲಗಿಸಿ, ಬೆಳಗ್ಗೆ ಹಾಕಿದ ಬಟ್ಟೆನೇ ನೈಟ್ ಮಲಗಿಸ್ಬೇಡಿ. ಬಿಕಾಸ್ ಬೆಳಗ್ಗೆಯಿಂದ ಒಂದೇ ಬಟ್ಟೆ ಇರುತ್ತೆ, ಬಟ್ಟೆ ಗಲೀಜಾಗಿರುತ್ತೆ, ಬೆವರು ಸ್ವಲ್ಪ ಬೆವ್ತಿರ್ಬೋದು ಮಗು, ಏನೋ ಒಂದು. ಅದೇ ಬಟ್ಟೆಯಲ್ಲಿ ನೈಟ್ ಮಲಗಿದ್ರೆ ಅಷ್ಟು ಕಂಫರ್ಟ್ ಅದಕ್ಕೂ ಫೀಲ್ ಆಗಲ್ಲ. ಸೊ ನೀವು ಒಳ್ಳೆ ಬೇರೆ ಬಟ್ಟೆ ಬದಲಾಯಿಸಿದ ಅದಕ್ಕೂ ಒಂದು ಫ್ರೆಶ್ನೆಸ್ ಫೀಲ್ ಆಗುತ್ತೆ ನಾ ಹೇಳಂಗೆ ಸ್ನಾನ ಮಾಡಿಸಿ ಬಟ್ಟೆ ಹಾಕೋದ್ರಿಂದ, ಆವಾಗ ಮಗು ಕೂಡ ಆರಾಮಾಗಿ ಮಲಗುತ್ತೆ ಅಂತ ಹೇಳ್ಬೋದು. ಸೊ ಈ ಎಲ್ಲ ಟಿಪ್ಸ್ಗಳು ಕೂಡ ನಿಮ್ಮ ಮಗು ಒಳ್ಳೆಯ ನಿದ್ದೆ ಮಾಡಲಿಕ್ಕೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ಅಂತ ಹೇಳ್ತೀನಿ. ತುಂಬ ಫೋರ್ಸ್ ಮಾಡಿ ಎಲ್ಲ ಮಲಗ್ಸೋಕ್ಕೆ ಹೋಗಬಾರ್ದು. ಮಗು ಮಲಗ್ತಿಲ್ಲ ಅಂದರೆ ತುಂಬ ಫೋರ್ಸ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ನೀವು ಒಂದು ಹೇಳ್ದಂಗೆ ಒಂದು ರುಟೀನ್ನ ಕ್ರಿಯೇಟ್ ಮಾಡಿ, ತಾನಾಗೆ ತಾನು ಮಲಗು ಮಲಗುತ್ತೆ ಆ ಟೈಮಲ್ಲಿ. ನೀವು ಕಷ್ಟಪಡೋದೇ ಬೇಡ, ಸ್ವಲ್ಪ ಕಷ್ಟ ಸ್ಟಾರ್ಟಿಂಗ್ ಮಾಡಿದ್ರೆ ಆಮೇಲೆ ಅದೇ ಮಲಗಿಬಿಡುತ್ತೆ ಒಂದು ರುಟೀನಲ್ಲಿ. ಹಾಗಾಗಿ ತುಂಬ ಫೋರ್ಸ್ ಮಾಡಿ ಈಗ ರುಟೀನ್ ಚೇಂಜ್ ಮಾಡಿ ಬೇಗ ಮಲಗ್ಸೋಕ್ಕೆ ಟ್ರೈ ಮಾಡೋದು, ಬೇಗ ಮಲಗಿಸ್ಬಿಟ್ಟು ನಾವು ಹೋಗೋಣ ಹೊರಗೆ ಆ ರೀತಿ ಎಲ್ಲ ಇಲ್ಲ. ನೀವು ಕೂಡ ಮಗುವಿನ ಜೊತೆಗೆ ಮಲಗಿಸಿ ಆರಾಮಾಗಿ, ನಿಮಗೇನೋ ಕೆಲಸ ಇರುತ್ತೆ ಮಗುನ ಮಲಗಿಸ್ಬಿಟ್ಟು ಮಲ್ಕೋಗಿ ಕೆಲಸ ಮಾಡೋಣ ಆ ಥರ ಎಲ್ಲ ತುಂಬ ಅರ್ಜೆಂಟ್ ಮಾಡೋಕ್ಕೆ ಹೋಗ್ಬೇಡಿ. ಒಂದು ಒಳ್ಳೆ ಟೈಮ್ನ ಫಿಕ್ಸ್ ಮಾಡಿ ಮಗುವಿಗೆ ಆ ಟೈಮಲ್ಲಿ ಕರೆಕ್ಟಾಗಿ ಇಷ್ಟು ಅವರ್ ರಾತ್ರಿ ಇಷ್ಟು ಅವರ್ ಮಲಗಿದ್ರೆ ಮತ್ತೆ ಬೆಳಗಿನ ಜಾವ ಇಷ್ಟು ಅವರ್ ಮಧ್ಯಾಹ್ನ ಅಥವಾ ಬೆಳಗ್ಗೆ ಯಾವಾಗ ಮಲಗುತ್ತೆ ಮಗು, ಪರ್ ಡೇ ಇಷ್ಟ ಆಗಬೇಕು ನಿದ್ದೆ ಅಷ್ಟೇ ಮೇನ್. ನೀವು ಅದು ರಾತ್ರಿ ಮಾಡಿಸ್ತೀರಾ ಇಲ್ಲ ಬೆಳಗ್ಗೆನೇ ಜಾಸ್ತಿ ಮಾಡುತ್ತಾ, ಮಗುವಿನ ಮೇಲೆ ಡಿಪೆಂಡ್ ಅದು. ಮಗು ಬೆಳಗ್ಗೆ ಹೊತ್ತು ತುಂಬ ನಿದ್ದೆ ಮಾಡ್ತಾ, ರಾತ್ರಿ ಖಂಡಿತವಾಗ್ಲೂ ಕಮ್ಮಿ ಆಗೇ ಆಗುತ್ತೆ, ಆಟ ಆಡುತ್ತೆ ಮಗು. ತುಂಬ ಫೋರ್ಸ್ಫುಲ್ ಮಾಡಬೇಡಿ ಒಂದು ವರ್ಷದ ಒಳಗಿನ ಮಕ್ಕಳಿಗೆಲ್ಲ, ಒಂದು ವರ್ಷದ ಮೇಲಿನ ಮಕ್ಕಳಿಗೆಲ್ಲ ನೀವು ಒಂದು ರುಟೀನ್ ಕ್ರಿಯೇಟ್ ಮಾಡಿರ್ತೀರ ಅದ್ರ ಪ್ರಕಾರ ಮಲಗ್ಸೋಕ್ಕೆ ಟ್ರೈ ಮಾಡ್ಬೋದು. ಇಲ್ಲ ನಿಮಗೂ ಸಾಕಾಗಿರುತ್ತೆ, ನಾನು ಮಲಗಬೇಕು ಮಕ್ಕನ ಮಲಗಿಸ್ಬಿಟ್ಟು ಮಲಗಿಬಿಡೋಣ ಅಂತ ಫೋರ್ಸ್ ಮಾಡಿ ಮಲಗಿಸ್ಬೇಡಿ. ನಾನು ಹೇಳ್ದಂಗೆ ಒಂದು ರುಟೀನ್ ಕ್ರಿಯೇಟ್ ಮಾಡಿ ಫಸ್ಟಿಂದನೂ, ನಿಮಗೆ ಆ ರುಟೀನ್ ಪ್ರಕಾರ ಮಲಗಿಸ್ತಾ ಹೋಗಿ. ಸೊ ಮಗು ಕೂಡ ಆರಾಮಾಗಿ ಮಲಗುತ್ತೆ, ನೀವು ಕೂಡ ಆರಾಮಾಗಿ ಮಲಗ್ಬೋದು ಮಗು ಮಲಗಿದಾಗ. ಸೊ ನಮ್ಮನ್ನು ನಾವು ಚೆನ್ನಾಗಿ ನೋಡ್ಕೋಬೇಕು, ನಮ್ಮನ್ನು ನಾವು ಚೆನ್ನಾಗಿ ನೋಡ್ಕೊಂಡ್ರೆ ಮಾತ್ರ ಮಗುನ ಕೂಡ ನಾವು ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಸಾಧ್ಯ. ಸೊ ನಿಮ್ಮ ಆರೋಗ್ಯ ಕೂಡ ನೀವು ಚೆನ್ನಾಗಿ ನೋಡ್ಕೊಳ್ಳಿ, ನೀವು ಕರೆಕ್ಟಾಗಿ ನಿದ್ದೆ ಮಾಡಿ, ನೀವು ಹೇಗಿರ್ತೀರ ಅದನ್ನೇ ನಿಮ್ಮ ಮಗು ಕೂಡ ಫಾಲೋ ಮಾಡುತ್ತೆ. ಸೊ ನೀವು ಆರಾಮಾಗಿದ್ದರೆ ಮಗುನು ಆರಾಮಾಗಿರುತ್ತೆ ಅಂತಲೇ ಹೇಳ್ಬೋದು. ಎಲ್ಲ ಇವಾಗ ಮಗು ನಮ್ಮನ್ನು ನೋಡೋ ಕಲಿಯೋದ್ರಿಂದ ಮೇನ್ ನಮ್ಮನ್ನು ನಾವು ಹೇಗೆ ಇಟ್ಕೊತೀವಿ, ನಾವು ಹೇಗೆ ಮಲಗ್ತೀವಿ, ನಾವು ಹೇಗೆ ಅಡಿಕ್ಟ್ ಆಗಿದ್ದೀವಿ ಟಿವಿಗಿರ್ಬೋದು ಮೊಬೈಲಿಗಾಗಿರ್ಬೋದು ಎಲ್ಲ ಮ್ಯಾಟರ್ ಆಗುತ್ತೆ. ಸೊ ನೀ ಅಡಿಕ್ಟ್ ಆಗಿದೆಯಾ ನಿನ್ನ ಮಗುನು ಅಡಿಕ್ಟ್ ಆಗುತ್ತೆ. ಸೊ ಆದಷ್ಟು ಮಗುವಿನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋ ಟೈಮ್ ಮಗುವಿನ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ನೀವು ಆಫೀಸ್ ಹೋಗ್ತೀರಾ ಬಂದು ಮತ್ತೆ ಪುನಃ ಅದೇ ಲ್ಯಾಪ್ಟಾಪ್ ಇಟ್ಕೊಂಡು ಫೋನ್ ಇಟ್ಕೊಂಡು ಕೂರೋದು ಆ ರೀತಿ ಎನ್ವೈರ್ಮೆಂಟ್ ಮಾಡಬೇಡಿ. ಮಗುವಿನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ, ಮಗುವಿನ ಜೊತೆಗೆ ಇರಿ ಆದಷ್ಟು. ಈ ಟಿಪ್ಸ್ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅನ್ಕೊತೀನಿ. ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಅದನ್ನ ಮರಿಬೇಡಿ. ಹಾಗೆ ಶೇರ್ ಕೂಡ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ, ಹಾಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ, ಮತ್ತು ಯಾವುದಾದ್ರು ಸಜೆಷನ್ ಇದ್ದರೆ ಕೂಡ ನೀವು ನನಗೆ ತಿಳಿಸ್ಬೋದು.
ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಇಂಟ್ರೆಸ್ಟಿಂಗ್ ವೀಡಿಯೋ ಅಥವಾ ಮತ್ತೊಂದು ಒಳ್ಳೆ ವೀಡಿಯೋನೊಂದಿಗೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್, ಸೀ ಯು.